ಎಮ್ಎಲ್ಎ ಆಗಿ ಯಾರು ಆಯ್ಕೆ ಆಗಿದೆ? ಸಿಪಿ ಯೋಗೇಶ್ವರ್ ಸರ್. ಯಾಕಾಗಿ ಸಿಪಿ ಯೋಗೇಶ್ವರ್? ಅವರು ಭಗೀರಥ ಚನ್ನಪಣ್ಣ ತಾಲೂಕಿಗೆ ನೀರು, ರೋಡು, ತಾರು ಎಲ್ಲ ಪ್ರತಿಯೊಂದು ಮಾಡಿರೋರು ಅವರೇ, ಯಾರು ಮಾಡಲಿಲ್ಲ. ಕುಮಾರಸ್ವಾಮಿ ಮಾಡಿದ್ರು, ಕುಮಾರಸ್ವಾಮಿ ಎರಡು ಸರಿ ಗೆದ್ದವ್ರೆ, ಎರಡು ಸರಿನ ಏನು ಮಾಡಲಿಲ್ಲ. ನೀವೇ ಬೇಕಾದ್ರೆ ನೀವೇ ಸರ್ವೆ ಮಾಡಿ, ಚನ್ನಪಣ್ಣ ತಾಲೂಕಲ್ಲಿ ನೀವೇ ಸರ್ವೆ ಮಾಡಿ, ಯಾರು ಏನು ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ಈಗ ನಾನು ಬಂದು ಅದು ಮಾಡ್ತಾನೆ ಇದು ಮಾಡ್ತೀನಿ ಅಂತವ್ರೆ, ಅವ್ರು ಏನು ಮಾಡಲಿಲ್ಲ. ಈಗ ಬಂದವ್ರು ಎಲೆಕ್ಷನ್ಗೆ ಸಿ ಪಿ ಯೋಗೇಶ್ವರ ಬಾಸು, ಇಲ್ಲಿಗೆ ಚನ್ನಪಣ್ಣಕ್ಕೆ ಅವರೇ ಬಾಸು, ಭಗೀರಥ ಅವರೇ. ಓಕೆ, ನಿಮ್ಗೆ ಗೊತ್ತಿದೆ ಈಗ ಈಗ ಸಾಕಷ್ಟು ಕಸರತ್ತು ಮಾಡ್ತಾರಂಥದ್ದು ಏನು ಮೈತ್ರಿ ಟಿಕೆಟ್ಗಾಗಿ, ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇರೋದ್ರಿಂದ ಯಾರಿಗೆ ಟಿಕೆಟ್ ಆಗುವಂಥದ್ದು ಆಗುತ್ತೆ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಆಗಿದೆ. ಅವ್ರಿಗೆ ಪಕ್ಕ ಟಿಕೆಟ್ ಅವರೇ, ಹೈಕಮಾಂಡಿಂದ ಆಗಲಿ ಈ ರಾಜ್ಯದಿಂದ ಆಗಲಿ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಪಕ್ಕ ಆಗಿ ಆಗುತ್ತೆ 100%. ಪಕ್ಕ ಆಗಿಲ್ಲ ಅಂದರೂ ಅವರು ಮೈತ್ರಿ ಇದ್ರ ಯಾವುದು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತಾರೆ, ಪಕ್ಕ ಗೆಲ್ಲೋರು ಅವರೇ ಸರ್. ಹಾಗಿದ್ರೆ ಮೈತ್ರಿ ಎಲ್ಲಿ ಉಳಿತದೆ ಅಲ್ಲಿ? ಮೈತ್ರಿ ಬೇಡ ಅಂದ್ರೆ ಮೈ ಇನ್ನೇನು ಇಲ್ಲಿ ಹಾ ಗೇಯತ್ಕೆ ಮೇವು ಹಾಕ್ಲಿಲ್ಲ ಅಂದ್ಮೇಲೆ ಮೈತ್ರಿ ಎಲ್ಲಿ ಉಳಿದದು? ಹ್ಮ್, ಗೇಯತ್ಕೆ ಮೇವು ಹಾಕ್ಲಿಲ್ಲ ಅಂದ್ಮೇಲೆ ಮೈತ್ರಿ ಎಲ್ಲಿ ಉಳಿತದೆ? ಮೈತ್ರಿ ಬೇಡ, ಸಿ ಪಿ ಯೋಗೇಶ್ವರ್ ಗೆಲ್ಲಬೇಕು ಅಂತ. ನಮ್ಗೆ ಸಿ ಪಿ ಯೋಗೇಶ್ವರ್ ಪಕ್ಷ ಬೇಡ, ನಮ್ಗೆ ಯೋಗೇಶ್ವರ್ ಅವರೇ ಬಾಸ್ ಇಲ್ಲಿಗೆ. ಓಕೆ, ಚನ್ನಪಟ್ಟಣ ಜೆ ಡಿ ಎಸ್ ಭದ್ರಕೋಟೆ ಅಂತಾರೆ, ಏನ್ ಹೇಳ್ತೀರಾ? ಏನ್ ಭದ್ರಕೋಟೆ, ಮತ್ತೆ ಯಾಕೆ ರೋಡ್ ಮಾಡ್ಲಿಲ್ಲ, ತಾರ ಹಾಕ್ಲಿಲ್ಲ, ಇದ್ ನೀರು ಕೆರೆಗಳಿಗೆಲ್ಲ ಯೋಗೇಶ್ವರ್ ನೀರು ಬಿಟ್ಟಿರೋರು. ಈಗ ಇಷ್ಟು ದಿನ ಆದ್ರೂ ಕೆರೆಗಳಿಗೆ ಒಂದ್ ತುಂಬಲಿಲ್ಲ, ಯಾಕೆ ತುಂಬಲಿಲ್ಲ? ಭದ್ರಕೋಟೆ ಆದ್ಮೇಲೆ ಯಾಕೆ ತುಂಬಲಿಲ್ಲ? ಈಗ ಕೆರೆಗಳಿಗೂ ಭದ್ರಕೋಟೆ ಜೆ ಡಿ ಇದು ಯಾವುದು ಜೆ ಡಿ ಎಸ್ಸು ಭದ್ರಕೋಟೆ ಅಂತಾರಲ್ವೇ, ಯಾಕೆ ತುಂಬಲಿಲ್ಲ ಕೆರೆಗಳು, ಯಾಕೆ ತುಂಬಲಿಲ್ಲ ಹೇಳಿ. ಹಾಗಿದ್ರೆ ಕೆಲಸ ಆಗಿಲ್ವಾ ಎಚ್ ಡಿ ಕುಮಾರಸ್ವಾಮಿ? ಏನಿಲ್ಲ ಸರ್, ಏನಿಲ್ಲ, ನೀವೇ ಸರ್ವೆ ಮಾಡಿ ನೋಡಿ, ನಾವು ಹೇಳೋದು ಬೇಡ, ನೀವೇ ಸರ್ವೆ ಮಾಡಿ ನೋಡಿ. ಹಾಗಿದ್ರೆ ಕುಮಾರಸ್ವಾಮಿ ಅವ್ರ ಕಡೆಯಿಂದ ಇಲ್ಲಿ ಕೆಲಸ ಆಗಿಲ್ಲ ಏನು ಚನ್ನಪಟ್ಟಣದಲ್ಲಿ ಅಂತಂದ್ರೆ ಜೆ ಡಿ ಎಸ್ ಓಟ್ಗಳು ಕೂಡ ಇಲ್ಲ ಅಂತ ಹೆಚ್ಚಾಗಿ? ಈ ಜೆ ಡಿ ಎಸ್ ಓಟು ಯೋಗೇಶ್ವರ್ ಕಡೆ ಅವ್ದೆ, ಹಾಂ ಸಿ ಪಿ ಯೋಗೇಶ್ವರ್ ಕಡೆನೇ ಅದೇ, ಜೆ ಡಿ ಎಸ್ ಓಟು ಸಿ ಪಿ ಯೋಗೇಶ್ವರ್ ಕಡೆನೇ ಅದೇ. ಓಕೆ, ಹಾಗಿದ್ರೆ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ರಾಜ್ಯ ಸರ್ಕಾರದ ಏನು ನಮ್ಗೇನಿಲ್ಲ, ಏನು ಅನುಕೂಲ ಏನಿಲ್ಲ. ಈಗ ನಮ್ಮ ಆಟೋದವ್ರಿಗೆಲ್ಲ ಹೋಯ್ತು, ಯಾಕೆ ಬಸ್ ಎಲ್ಲ ಫ್ರೀ ಬಿಟ್ಬಿಟ್ಟು ಎಲ್ಲ ಹೋಯ್ತು. ಹಾಂ, ನೀವೇ ಹೇಳಿ, ನೀವೇ ನೋಡಿ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ, ಕೇವಲ ನಿಮ್ಮ ಏನು ಶಕ್ತಿ ಯೋಜನೆ, ಶಕ್ತಿ ಯೋಜನೆಯಿಂದ ಆಟೋದವ್ರಿಗೆ ತೊಂದರೆ ಆಗಿದೆ ಅನ್ನುವಂಥದ್ದು, ಮಿಕ್ಕಿದ್ದ ಯೋಜನೆಗಳ ಬಗ್ಗೆ, ನಾಲ್ಕು ಯೋಜನೆಗಳ ಮಿಕ್ಕಿದ್ದ ಯೋಜನೆ. ಈಗ ನಮಗೆ 3 ತಿಂಗಳಿಂದ ದುಡ್ಡೇ ಬರಲಿಲ್ಲ, ಹಾಂ 3 ತಿಂಗಳ ದುಡ್ಡು ಬರಲಿಲ್ಲ, ಅಕ್ಕಿ ದುಡ್ಡು ಬರಲಿಲ್ಲ. ಇನ್ನೇನು ಹೇಳ್ವಾ ನಾವು? ಈಗ ಇಲ್ಲಿ ಆಟೋದವ್ರಿಗೆ, ನಮ್ಮ ಆಟೋದವ್ರಿಗೆ, ನಾವು ಆಟೋ ಡ್ರೈವರಿಗೆ ಈ ಎಲ್ಲ ಹೋಯ್ತು. ಈಗ ಅವರು ಬಸ್ ಫ್ರೀ ಮಾಡಿಬಿಟ್ಟು ಎಲ್ಲ ಬರೀ ಬಸ್ಸಲ್ಲೇ ಹೋಯ್ತಾರೆ, ಆಟೋದವ್ರು ಎಲ್ಲ ಹೋಯ್ತು, ಏನು ಮಾಡೋಕ್ಕಾಗಲ್ತು. ಹಾಂ, ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಏನಿಲ್ಲ, ಏನು ಬರಲೇ ಇಲ್ಲ ನಮ್ಗೆ ಇನ್ನೂ 3 ತಿಂಗಳದ್ದು ಬರಲೇ ಇಲ್ಲ. ಬೇಕಾದ್ರೆ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟೇ ತಗೋಬರ್ತೀನಿ, ತೋರಿಸ್ತೀನಿ. 3 ತಿಂಗಳದ್ದು ನಮ್ಗೆ ದುಡ್ಡೇ ಬರಲಿಲ್ಲ ಇನ್ನೂ. ಹಾಂ, ಅಂದರೆ ಇಲ್ಲಿ ಬಾಸು ಸಿ ಪಿ ಯೋಗೇಶ್ವರೇ, ಇಲ್ಲಿ ಈ ಚನ್ನಪಣ್ಣ ತಾಲೂಕು ಅವರೇ ಕಿಂಗು.